ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ನಿಮಗಿಲ್ಲಿ ಕಾಣಿಸ್ತಿರೋವಂಥದ್ದು ಕದಂಬ ಪುಷ್ಪ. ಲಲಿತಾ ಸಹಸ್ರನಾಮದಲ್ಲಿ ಈ ಹೂವಿನ ಬಗ್ಗೆ ಹಾಗೂ ಕದಂಬ ವೃಕ್ಷದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡಲಾಗಿದೆ. ಕದಂಬ ವನವಾಸಿನಿ ಅಂತಂದರೆ ಆ ತಾಯಿ ಈ ಒಂದು ವೃಕ್ಷದಲ್ಲಿ ನೆಲೆಸಿರ್ತಾರೆ ಅಂತನ್ಬಿಟ್ಟು. ಹಾಗೆ ಮಣಿದ್ವೀಪ ವರ್ಣನೆಯಲ್ಲೂ ಸಹ ಈ ಒಂದು ವೃಕ್ಷದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡಲಾಗಿದೆ. ಇನ್ನು ಶ್ರೀಕೃಷ್ಣ ಪರಮಾತ್ಮನು ಸಹ ಈ ಒಂದು ವನದಲ್ಲಿ ತಮ್ಮ ಏಕಾಂತ ಸಮಯವನ್ನು ಕಳೆದಿದ್ದಾರೆ ಅಂತನ್ಬಿಟ್ಟು ಕೆಲವೊಂದು ಮೂಲಗಳು ತಿಳಿಸ್ಕೊಡುತ್ತೆ. ಇನ್ನು ಇಷ್ಟು ದೈವಿ ಗುಣಗಳನ್ನು ಹೊಂದಿರುವಂತಹ ಈ ಒಂದು ಮರ ಹೆಚ್ಚಾಗಿ ನಮಗೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುತ್ತೆ. ಇನ್ನು ಈ ಒಂದು ಗಿಡವನ್ನು ಬೆಳೆಸುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಾನು ಲಲಿತಾದೇವಿಯ ಆರಾಧನೆ ಹೆಚ್ಚಾಗಿ ಮಾಡೋದ್ರಿಂದ ಈ ಒಂದು ಗಿಡವನ್ನು ನಾನು ಬೆಳೆಸಲೇಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿತ್ತು. ಇನ್ನು ಈ ಗಿಡದ ಬಗ್ಗೆ ಬಹಳಷ್ಟು ಕಡೆ ನನ್ನ ಹುಡುಕಾಟನೂ ನಡೆದಿತ್ತು. ಸೊ ಕೊನೆಗೆ ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಸಿಕ್ಕ ನಂತರ ಈ ಒಂದು ಗಿಡವನ್ನು ನನ್ನ ಒಂದು ಸುತ್ತಮುತ್ತಲಿನ ಜಾಗದಲ್ಲೇ ನಾನು ಬೆಳೆಸಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಿ ಸೂಕ್ತವಾದಂತಹ ಸ್ಥಳವನ್ನು ಆಯ್ಕೆ ಮಾಡಿ ಈ ಒಂದು ಗಿಡವನ್ನು ನೆಡಲಾಯಿತು. ಸೊ ಪ್ರತಿದಿನ ಈ ಒಂದು ಗಿಡವನ್ನು ನಾನು ನೋಡ್ತಲೇ ಬಂದೆ. ಇವತ್ತಲ್ಲ ನಾಳೆ ಆ ಒಂದು ಗಿಡದಲ್ಲಿ ಮೊದಲನೇ ಹೂ ಬಿಡುತ್ತೆ. ಸೊ ಅದನ್ನು ನಾನು ನೋಡ್ತೀನಿ ಅಂತನ್ಬಿಟ್ಟು. ಸೊ ಮೊದಲನೇದಾಗಿ ನನ್ನ ಚಿಕ್ಕಮ್ಮ ಅದನ್ನು ನೋಡಿ ನನಗೆ ತಿಳಿಸ್ಕೊಟ್ರು. ಸೊ ತುಂಬ ಖುಷಿಯಾಯಿತು. ಇನ್ನು ಈ ಒಂದು ಮರ ನೋಡೋದಕ್ಕೆ ಅಗಲವಾದ ಎಲೆಗಳನ್ನು ಹೊಂದಿರುತ್ತೆ, ತುಂಬ ಆಕರ್ಷಿತವಾಗಿ ಇರುತ್ತೆ. ಸೊ ನಿಮಗಿಲ್ಲಿ ಕಾಣಿಸ್ತಿರೋವಂಥ ಒಂದು ಗಿಡ 2 ವರ್ಷ ತುಂಬಿದೆ. ಸೊ ತುಂಬ ಚೆನ್ನಾಗಿ ಬೆಳೆದಿದೆ, ತುಂಬ ಎತ್ತರವಾಗಿ ಬೆಳೆಯುತ್ತೆ. ಸೊ ಇನ್ನೂ ಚಿಕ್ಕ ಗಿಡ ಅಂತಲೇ ಹೇಳ್ಬೋದು. ಸೊ ಮೊದಲನೇ ಹೂವು ಬಿಟ್ಟಿದೆ. ಸೊ ಹೂವು ನೋಡೋದಕ್ಕೆ ಒಂದು ಚೆಂಡಿನ ಆಕೃತಿಯಲ್ಲಿ ಇರುತ್ತೆ, ಒಂದು ಕಿತ್ತಳೆ ಹಣ್ಣಿನ ಗಾತ್ರದಲ್ಲಿ ಇರುತ್ತೆ. ಸೊ ಆ ಒಂದು ಚೆಂಡಿನ ಆಕಾರದಲ್ಲಿ ನಮಗೆ 108 ಹೂಗಳು ಅಡಗಿರುತ್ತೆ. ಸೊ ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದರೆ ನಿಮಗೆ ಆ ಒಂದು 108 ಪುಷ್ಪಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ಪುಷ್ಪವನ್ನು ಹೆಚ್ಚಾಗಿ ಸುಗಂಧಭರಿತ ದ್ರವ್ಯಗಳ ಬಳಕೆಯಲ್ಲಿ ಉಪಯೋಗಿಸ್ತಾರೆ. ಹಾಗೆ ಈ ಒಂದು ಪುಷ್ಪ ಒಮ್ಮೆ ಅರಳಿದೆ ಅಂತಂದರೆ ನಮಗೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಇದರ ಒಂದು ಪರಿಮಳ ಹರಡುತ್ತೆ. ಇನ್ನು ಇದರ ಮೊದಲನೇ ಹಂತ ಕಾಯಾಗಿ, ಅನಂತರ ಹೂವಾಗಿ, ಅನಂತರ ಬೀಜವಾಗಿ ಪರಿವರ್ತನೆ ಆಗುತ್ತೆ. ಸೊ ಇದರ ಬೀಜಗಳಿಂದ ಸಹ ನಾವು ಬಹಳಷ್ಟು ಗಿಡಗಳನ್ನು ಬೆಳೆಸ್ಬೋದು. ಈ ಮರದ ತೊಗಟೆಯನ್ನು, ಹೂಗಳನ್ನು ಹಾಗೂ ಎಲೆಗಳನ್ನು ಚರ್ಮ ರೋಗ ಸಂಬಂಧಿತ ಕಾಯಿಲೆಗಳಿಗೆ ಬಳಸಲಾಗುತ್ತೆ. ಈ ಒಂದು ಮರದ ಗಾಳಿ ಹಾಗೂ ವಾತಾವರಣ ಮಾನಸಿಕ ಖಿನ್ನತೆಯನ್ನು ಕಡಿಮೆ ಮಾಡುತ್ತೆ ಅನ್ನೋದು ವೈಜ್ಞಾನಿಕವಾಗಿ ನಿರ್ಧಾರ ಆಗಿದೆ. ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಒಂದು ಮರ ನನ್ನ ಮನೆಯ ಅಂಗಳದಲ್ಲಿ ಬೆಳೆಯೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಯಾವುದೇ ಕಾರಣ ಇಲ್ಲದೆ ಯಾವ ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಗಿಡವಾಗಿರ್ಬೋದು, ಮರವಾಗಿರ್ಬೋದು ನಮ್ಮವರೆಗೂ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸಿಗಲಿ, ಇದರಿಂದ ಅವರ ಆರೋಗ್ಯ ಅನ್ನೋದು ಚೇತರಿಸ್ಕೊಳ್ಳಿ ಅನ್ನೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಈ ಒಂದು ಮರವನ್ನು ಬೆಳೆಸಿದೆ. ಹಾಗಾಗಿ ಈ ಮರದಲ್ಲಿ ಬಂದಿರುವಂತಹ ಮೊದಲನೇ ಪುಷ್ಪ ಆ ದೇವಿಗೆ ಸಮರ್ಪಿಸಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿದೆ. ನಿಮ್ಮಲ್ಲಿ ಎಷ್ಟೋ ಜನ ಲಲಿತಾ ದೇವಿಯನ್ನು ಆರಾಧನೆ ಮಾಡ್ತಿರ್ತೀರಾ, ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಿರ್ತೀರಾ. ಈ ಒಂದು ಹೂವಿನ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳಿ. ನರ್ಸರಿಗಳಲ್ಲಿ ಸಿಕ್ಕಾಗ ಈ ಒಂದು ಗಿಡವನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ. ಹ್ಯಾವ್ ಎ ನೈಸ್ ಡೇ.